ಇತ್ತೀಚಿನ ಸಂಚಿಕೆಗಳನ್ನ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಿ. ಅವ್ರಿಗೆ ಆಪರೇಷನ್ ಆಗ್ಬೇಕು, ಅದು ಈಗ್ಲೇ ತಕ್ಷಣ ಆಗ್ಬೇಕು. ಅದೊಂದೇ ಈಗಿರೋ ದಾರಿ, ಲೇಟ್ ಮಾಡಿದ್ರೆ ಸೀರಿಯಸ್ ಆಗ್ಬಿಡುತ್ತೆ. ಡಾಕ್ಟರ್, ಎಷ್ಟು ಖರ್ಚಾಗ್ಬೋದು? ಅಪ್ರಾಕ್ಸಿಮೇಟ್ಲಿ 2.5 ಲಕ್ಷ ಆಗ್ಬೋದಮ್ಮ. ಇವ್ರು ತುಂಬಾ ಬಡವರು ಡಾಕ್ಟರ್, ಏನಾದರೂ ಸ್ವಲ್ಪ ಕಡಿಮೆ ಮಾಡ್ಕೊಳಕಾಗತ್ತಾ ನೋಡಿ. ಕಡಿಮೆ ಎಲ್ಲ ಮಾಡೋಕ್ಕಾಗಲ್ಲಮ್ಮ. ಹೋಗ್ಲಿ, ನಿಮ್ಮ ಹತ್ರ BPL ಕಾರ್ಡು, ಹೆಲ್ತ್ ಇನ್ಶೂರೆನ್ಸು ಏನಾದ್ರೂ ಇದೆಯೇನಮ್ಮ? ಇಲ್ಲ ಡಾಕ್ಟರ್. ಹಾಗಾದ್ರೆ ಏನು ಮಾಡೋದಕ್ಕಾಗೋದಿಲ್ಲಮ್ಮ. ನಾನು ಹೇಳಿರೋದೇ ಕಡಿಮೆ ಅಮೌಂಟು, ಅದಕ್ಕಿಂತ ಕಡಿಮೆ ಆಗೋದಿಲ್ಲ. ನೋಡಿ, ನೀವಷ್ಟಣ ಅರೇಂಜ್ ಮಾಡ್ಕೊಳ್ಳೋದಾದ್ರೆ ನಾ ಸ್ಪೆಷಲಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂತೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅರೇಂಜ್ ಮಾಡಿ. ಸರಿ ಡಾಕ್ಟರ್. ಅಕ್ಕ, 2.5 ಲಕ್ಷಕ್ಕೆ ಎಷ್ಟು ಸೊನ್ನೆ ಇರುತ್ತೆ ಅಕ್ಕ? ನೀನೊಳ್ಳೆ, ಮ್ಯಾಥ್ಸ್ ಕೇಳೋ ಟೈಮ್ ಆಯ್ತು. ಲೀ ಸೌಂದು, ನೀನ್ ಯಾಕೆ ಹಿಂಗೆ ನಿಂತ್ಬಿಟ್ಟೆ? ಈಗ 2.5 ಲಕ್ಷಕ್ಕೆ ಏನೇ ಮಾಡೋದು? ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ತರೋದು? ನನಗೆ ಒಂದು ಗೊತ್ತಾಗ್ತಿಲ್ಲ ಕಣೆ, ನನ್ನ ತಲೆ ಎಲ್ಲ ಗಿರ್ರ ಅಂತ ಇದೆ. ಟೆನ್ಷನ್ನ ತಟ್ಟಂತ ತಲೆಗೆ ಏರಿಸ್ಕೊಂಡ್ರೆ ಹಿಂಗೆ ಆಗೋದು. ನೋಡು, ನಮಗ್ ಬೇಕಾಗಿರೋದ್ ಇವಾಗ ದುಡ್ಡು. ಅದನ್ನ ಕೇಳಕ್ಕಿರೋ ಜಾಗ ಒಂದೇ ಒಂದು, ಅದು ನಮ್ಮ ಆಫೀಸು. ಸೀದಾ ಅಲ್ಲಿಗೆ ಹೋಗಿ ನಮಗ್ ದುಡ್ಡು ಕೊಡಿ, ಆಮೇಲೆ ಬೇಕಿದ್ರೆ ನಮ್ಮ ಸಂಬಳದಲ್ಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಾಯ್ತು. ಏನೇ ಐಶು, ನಾವ್ ಕೆಲ್ಸಕ್ಕೆ ಸೇರಿ ಇನ್ನೂ ನೆಟ್ಟಗ್ 3 ದಿನ ಕೂಡ ಆಗಿಲ್ಲ, ಆಫೀಸಲ್ಲಿ ಹೇಗೆ ದುಡ್ಡು ಕೇಳೋದು? ಅದು ನಾವ್ ಕೇಳ್ತಿದ್ದ ಹಾಗೆ ಅವ್ರು 2.5 ಲಕ್ಷ ತೆಗೆದು ಕೊಟ್ಬಿಡ್ತಾರ? ಅದನ್ನ ನೀನ್ ಯಾಕೆ ಡಿಸೈಡ್ ಮಾಡ್ತೀಯಾ? ಬಾಸ್ನ ನೋಡಿದ್ರೆ ತುಂಬಾ ಒಳ್ಳೆಯವ್ರ ತರ ಕಾಣ್ತಾರೆ. ಫಸ್ಟ್ ಏನೆ ಅವ್ರ ಮೇಲೆ ಕಾಫಿ ಚೆಲ್ಲಿದ್ರು ಅವ್ರು ಏನೂ ಬೈಲಿಲ್ಲ. ಇವಾಗ ಸಹಾಯ ಕೇಳ್ಕೊಂಡು ಹೋಗ್ತಾ ಇದೀವಿ, ಅದು ಈ ಸಿಚುವೇಶನ್ ಅಲ್ಲಿ ಅಂದ್ರೆ ಖಂಡಿತ ಹೆಲ್ಪ್ ಮಾಡೇ ಮಾಡ್ತಾರೆ. ಒಂದ್ಸತಿ ಕೇಳ್ ನೋಡೋಣ ಬಾ. ಕಾಫಿ ಚೆಲ್ಲೋ ವಿಷಯನೇ ಬೇರೆ, ಲಕ್ಷಾಂತರ ರೂಪಾಯಿ ದುಡ್ಡು ಕೇಳೋ ವಿಷಯನೇ ಬೇರೆ ಕಡೆ, ಎರಡು ಒಂದೇ ಹೇಗೆ ಆಗುತ್ತೆ? ಅದಾಗತ್ತೆ, ನೀನ್ ಬಾರೆ ಸುಮ್ನೆ. ನಾವೇನ್ ದಾನನ ಕೇಳಕ್ ಹೋಗ್ತಿದೀವಿ? ಬರೋ ಸಂಬಳದಲ್ಲಿ ಕಟ್ ಮಾಡ್ಕೋತಾರ್ತಾನೆ, ಬೇಕಿದ್ರೆ ಬಾಂಡ್ ಪೇಪರ್ ಮೇಲೆ ಸೈನ್ ಮಾಡ್ಕೊಟ್ರಾಯ್ತು. 10 ವರ್ಷ ಆದ್ರೂ ಸರಿ, ಸಾಲ ತೀರಿಸದೆ ಕೆಲ್ಸ ಬಿಟ್ಟು ಹೋಗಲ್ಲ ಅಂತ ಬರ್ಕೊಟ್ಬಿಡೋಣ. ಇದೆಲ್ಲ ಆಗುತ್ತೇನೆ ಯೋಚನೆ ಮಾಡೋ ಪರಿಸ್ಥಿತಿಲಿ ಇಲ್ಲ. ನಮಗ್ ದುಡ್ಡು ಬೇಕು, ಅದು ಇವಾಗ್ಲೇ ಬೇಕು. ಈ ಟೈಮಲ್ಲಿ ಯೋಚನೆ ಮಾಡೋದು, ಮುಜುಗರ ಪಡೋದು, ಅದೆಲ್ಲ ಕೆಲ್ಸಕ್ಕೆ ಬರಲ್ಲ. ಬಾ, ಹೋಗಿ ಕೇಳೋಣ. ಹೆತ್ತಪ್ಪಂಗ್ ಜೀವ ಉಳ್ಸಕ್ ಹೆಲ್ಪ್ ಕೇಳಿದ್ರೆ ಯಾರು ಇಲ್ಲ ಅನ್ನಲ್ಲ, ನಡಿ. ಅದು ಸರಿನೆ, ಕೇಳ್ದೆ ಸುಮ್ಮನಿರೋದಕ್ಕಿಂತ ಕೇಳಿ ಇಲ್ಲ ಅನ್ನಿಸ್ಕೊಳ್ಳೋದೇ ಬೆಟರ್ ಅಲ್ವಾ? ಯೋಗಿ, ನೀನ್ ಇಲ್ಲೇ ಇದ್ದು ಅಪ್ಪನ ನೋಡ್ಕೊ, ಏನೇ ಇದ್ರು ನನಗ್ ಫೋನ್ ಮಾಡು, ನಾವ್ ಬೇಗ ಆಫೀಸಿಗೆ ಹೋಗಿ ಬಂದ್ಬಿಡ್ತೀವಾಯ್ತಾ? ಸರಿ ಅಕ್ಕ. ಹುಷಾರು ಬಾ. ಯಾರಾದರೂ ನೋಡಿದ್ರಾ? ಇಲ್ಲ ಸರ್, ಯಾರೋ ನೋಡಿಲ್ಲ. ಗುಡ್,
ಒಳ್ಳೇದಾಯ್ತು. ಇವನಿಗೆ ಜ್ಞಾನ ಬರಬೇಕು, ಮಾತಾಡೋ ಹಂಗಾಗಬೇಕು ಅಂತ ಎಸ್ ವಿ ಸರ್ ಹೇಳಿದ್ದಾರೆ. ಗೊತ್ತು, ಫೋನ್ ಮಾಡಿದ್ರು, ನಾ ಎಲ್ಲ ನೋಡ್ಕೋತೀನಿ, ನೀವು ಹೊರಗಡೆ ಇರಿ. ಜಯದೇವ ಬಂದು ಏನಾದರೂ ನಮ್ಗೆ ಹಣ ಕೊಡದೆ ಹೋಗಿದ್ರೆ ಆಸ್ಪತ್ರೆ ಬಿಲ್ ಕಟ್ಟೋದಕ್ಕೆ ಪರದಾಡಬೇಕಾಗಿತ್ತು. ದುಡ್ಡು ಕಟ್ಟಿಲ್ಲ ಅಂದರೆ ಆಸ್ಪತ್ರೆಯವರು ನಮ್ಮನ್ನು ಆಚೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ತಗೋ ಈ ಬಿಲ್ ನೋಡು. ಕಟ್ಟಾಯ್ತು ತಾನೇ, ಈಗ ಅದನ್ನೇನು ನೋಡೋದು? ಅವನೇನು ಸ್ವಂತ ದುಡ್ಡಿಂದ ಕೊಟ್ಟಿದ್ದಾನ? ನಮ್ಮ ಅಮ್ಮನ ದುಡ್ಡು ತಾನೇ. ನಡೀರಿ, ಹೋಗೋಣ. ಹಾಂ, ನಿಮ್ಮ ಅಮ್ಮನ ದುಡ್ಡಾ? ಏ ಜಯದೇವ ಸ್ವಂತ ದುಡ್ದು ಕೊಟ್ಟಿರೋದು ಅವನ ದುಡ್ಡು, ನಿಮ್ಮ ಅಮ್ಮನ ದುಡ್ಡಲ್ಲ. ಈ ಸಂದರ್ಭದಲ್ಲಿ ಏನಾದರೂ ಹೋಗಿ ನಿಮ್ಮ ಅಮ್ಮನ ಹತ್ರ ದುಡ್ಡು ಕೇಳಿದ್ರೆ ಮೂಲೆಯಲ್ಲಿರೋ ತಗೊಂಡು ಮಗ ಕಿತ್ತೋಗೋದಂಕ ಹೊಡಿತಾ ಇದ್ಲು. ಅಣ್ಣ ತಾನೇ, ಕಟ್ಲಿ ಬಿಡು, ನಡೀರಿ. ಆಹಾಹಾ, ಆ ಮಹಾನ್ ಭಾವ ನೋಡಿದ್ರೆ ಹಂಗೆ, ನೀನು ನೋಡಿದ್ರೆ ಹಿಂಗೆ. ದೇವ್ರೇ, ಏನು ಸೃಷ್ಟಿನಪ್ಪ. ಆಯ್ತು, ಬನ್ನಿ, ಹೋಗೋಣ. ಎಲ್ಲಕ್ಕೆ ಹೋಗೋದು? ಆ ಹೌದಲ್ವಾ, ಇದ್ರ ಬಗ್ಗೆ ನಾನು ಯೋಚನೆನೇ ಮಾಡಿಲ್ವಲ್ಲ. ಎಲ್ಲಿಗೆ ಹೋಗೋದು? ಇನ್ನೆಲ್ಗೆ ಹೋಗೋದು? ನಮ್ಮನೆಗೆ. ಯೋ ಅಳಿಮಯ್ಯ, ತಲೆಗೆ ಬಿದ್ದಿರೋ ಏಟ್ಗೆ ಹಳೇದನ್ನೆಲ್ಲ ನೀನು ಮರ್ತ್ಬಿಟ್ಟಿದ್ಯಾ ಅಂತ ಕಾಣಿಸುತ್ತೆ. ಹೋದ ಸತಿ ಮನೆಗೆ ಹೋದಾಗ ನಿಮ್ಮಅಮ್ಮ ಬಿಂದಿಗೆ ತಗೊಂಡು ಬಾರಿಸಿದ್ಲು, ಈ ಸತಿ ಏನನ್ನು ಹೋದ್ರೆ ಅಂಡೆ ತಗೊಂಡು ಹೊಡಿತಾಳೆ. ಆಮೇಲೆ ನೀನು ಬದುಕಿರೋ ಚಾನ್ಸ್ ಇರಕ್ಕಿಲ್ಲ ಕಣಯ್ಯ. ಮಮ್ಮ, ಯಾಕೆ ಸುಮ್ಮನೆ ಟೆನ್ಷನ್ ಆಗ್ತೀರಾ? ಅಣ್ಣ ಏನು ಹೇಳ್ದ? ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬನ್ನಿ ಅಂತ ತಾನೆ. ನಡೀರಿ ಮತ್ತೆ. ಅವ್ರು ಹೇಳಿದ್ರು ಅಂತ ನಾವು ಅಲ್ಲಿಗೆ ಹೋಗೋಕ್ಕಾಗತ್ತಾ? ಅತ್ತೆ ಕೋಪನ ನಮ್ಮಿಂದ ಎದುರಿಸೋಕ್ಕಾಗತ್ತಾ? ನಮಗೆ ಯಾಕೆ ತಾಪತ್ರಯ? ನಮ್ಮಪ್ಪ ಅಮ್ಮ ಏನಷ್ಟು ಕಟುಕರಲ್ಲ. ಹೀಗಾಗಿದೆ ಅಂತ ಹೋಗಿ ಹೇಳಿದ್ರೆ ಅವ್ರು ಖಂಡಿತ ನಮ್ಮನ್ನ ಮನೆಗೆ ಸೇರಿಸ್ಕೋತಾರೆ. ನಡೀರಿ, ಹೋಗೋಣ. ನಿಮ್ಮಪ್ಪ ನಮ್ಮನ್ನ ಸೇರಿಸಿದ್ರಷ್ಟು ಬಿಟ್ಟರಷ್ಟು. ನಾನು ಹೋಗಿ ನಾಚಿಕೆ ಬಿಟ್ಟು ಅವ್ರು ಕಾಲಿಡಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ನೀನು? ನಿಮ್ಮಪ್ಪನ ಒಳ್ಳೆಯವ್ರಂತ ಅನ್ಕೋಬೇಡ ನೀನು. ಏನು ಹೇಳಿದಾರಂತ ಜ್ಞಾಪಕ ಇದೆ ತಾನೇ ನಿನಗೆ? ಆ ಅಮ್ಮ ಕರ್ಕೊಳ್ಳಿ, ಆಮೇಲೆ ನಾನು ಕರ್ಕೋತೀನಂತ. ಏನು ಡೈಲಾಗೆ ಅದು? ಏನೋ ಬಾಯಿ ತಪ್ಪಿ ಅಂದ್ರೆ, ಹೆತ್ತು ಮಗಳ ಮೇಲೆ ಪ್ರೀತಿ ಇದ್ದಿದ್ರೆ ತಕ್ಷಣ ಒಳಗೆ ಕರ್ಕೋಬೇಕಿತ್ತು. ನಾವು ಮಾಡಿ ತಪ್ಪು ಅನ್ಸಿದ್ರೆ ದೂರ ತಳ್ಬೇಕಿತ್ತು. ಅದನ್ನ ಬಿಟ್ಬಿಟ್ಟು ಅವ್ರು ಮೊದಲು ಕರ್ಕೊಳ್ಳಿ, ಆಮೇಲೆ ನಾವು ಕರ್ಕೋತೀವಿ ಅಂತ ಯಾಕೆ ಹೇಳ್ಬೇಕಿತ್ತು ನಿಮ್ಮಪ್ಪ? ಏನೋ ಫೋರ್ಸಲ್ಲಿ ಒಂದೆರಡು ಮಾತಾಡಿರ್ತಾರೆ, ಅದನ್ನ ಮನ್ಸಲ್ಲಿ ಇಟ್ಕೋಬೇಡ್ರಿ. ನಿನ್ನ ದಡ್ಡಿ ತರ ಬೆಳೆಸಿದಾರೆ, ಅದಕ್ಕೆ ನಿಂಗೆ ಏನೂ ಗೊತ್ತಾಗಲ್ಲ. ಆದ್ರೆ ನಾನು ನಿನ್ನಂಗಲ್ಲ, ನಿಮ್ಮಪ್ಪನ ಬಗ್ಗೆ ನಂಗೆಲ್ಲ ಗೊತ್ತು. ಬಾಯಿ ಮುಚ್ಕೊಂಡಿರು ನೀನು. ನನಗೆ ನನ್ನ ಆಸ್ತಿ ಮುಖ್ಯ, ನಮ್ಮ ಜೀವನ ಮುಖ್ಯ. ನಮ್ಮನ್ನು ಹೊರಗಾಕಿ ನಮಗೆ ಆಸ್ತಿನೂ ಇಲ್ಲ ಏನೂ ಇಲ್ಲ ಅಂತ ಅಮ್ಮ ಹೇಳಿದ ತಕ್ಷಣ ಅದನ್ನು ಬಿಟ್ಕೊಡೋದಕ್ಕಾಗಲ್ಲ. ನನ್ನ ಆಸ್ತಿನ ಕೇಳಿದ್ದಕ್ಕೆ ಅಮ್ಮ ಬೆನ್ಗೆಲ್ ಹೊಡೆದ್ರು. ಅಷ್ಟಕ್ಕೆ ಹೆದರ್ಕೊಂಡು ನಾನು ಬರಬೇಕಾಗಿರೋ ಆಸ್ತಿನ ಬಿಟ್ಬಿಡ್ತೀನ? ಮತ್ತೆ ಹೋಗಿ ನಿಂತ್ಕೋತೀನಿ, ನನ್ನ ಆಸ್ತಿ ಬೇಕು ಅಂತ ಕೇಳ್ತೀನಿ, ಬಿಟ್ಬಿಡ್ತೀನಾ? ಏ ಕಾರ್ತಿ, ನೀನು ಮಾತಾಡ್ತಿರೋದು ಸರಿ ಇಲ್ಲ ಕಣೋ. ಇದೇ ಸರಿ ಮಾಮ, ದೊಡ್ಡದಾಗ ಬಂದು ಡೈಲಾಗ್ ಹೇಳೋದ್ನಲ್ಲ ಅಣ್ಣ ಅನ್ಸ್ಕೊಂಡಿರೋ ಆಸಾಮಿ, ಅವನೇ ಒಳಗೆ ಬಿಡಿಸ್ಲಿ. ಬಿಡಿಸ್ದೇ ಇದ್ರೆ ಏನ್ ಮಾಡ್ಬೇಕಂತ ನನಗೂ ಗೊತ್ತು. ಹ್ಮ್, ಇದೆಲ್ಲ ಆಗೋ ಕೆಲ್ಸ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ ಕಣೋ. ನನಗೆ ಯಾವ ಭಯನೂ ಇಲ್ಲ, ಹಿಂದೆ ಸರಿಯೋನು ನಾನಲ್ಲ, ನ್ಯಾಯಕ್ಕೆ ಜಯ ಸಿಗ್ಲೇಬೇಕು. ನಡೀರಿ, ಹೋಗೋಣ. ಹಾ ಆಯ್ತು ಬಿಡಪ್ಪ, ನೀನ್ ಇಷ್ಟೆಲ್ಲ ಹೇಳದ್ಮೇಲೆ ನಾನ್ ತಾನೇ ಏನ್ ಹೇಳಕ್ಕಾಗುತ್ತೆ? ಸರಿ, ಆಟೋ ತಗೊಂಡ್ಬಿಡ್ತೀನಿ ಕೆಳಗಡೆ, ನೀವ್ ಇದನ್ನೆಲ್ಲ ಬ್ಯಾಗಲ್ಲಿ ಹಾಕೊಂಡ್ ಬನ್ನಿ.
ಇನ್ನೂ ಯಾಕೆ ಭಯ? ಯಾಕೆ ಹೆದರ್ಕೋತಿದ್ಯಾ? ನಾವಿಬ್ರು ಜೊತೆಗೆ ಸಂಸಾರ ಮಾಡ್ತೀವಿ, ಅದು ನಮ್ಮ ಮನೇಲೆ. ನಡಿ. ನೀನಿನ್ನೂ ಹೋಗಿಲ್ವಾ ಮಾಮ? ಅಲ್ಲೇನೋ ಹೋಗ್ತೀನಿ ಅಂತ ಧೈರ್ಯವಾಗಿ ಹೇಳ್ಬಿಟ್ಟೆ ಕಣೋ ಕಾರ್ತಿ, ಆದ್ರೆ ಬಂಗಾರಕ್ಕನ ಮುಂದೆ ಹೋಗೋದಕ್ಕೆ ತುಂಬಾ ಭಯ ಆಗ್ತಾ ಇದೆ ಕಣೋ. ನೀವೇನೋ ವಿಧಿ ಇಲ್ಲದೆ ಸಾಯ್ತೀನಿ ಅಂತ ಹೊರಟಿದ್ರಿ, ನಿಮ್ಮ ಜೊತೆಲಿ ನಾನು ಯಾಕೋ ಸಾಯ್ಬೇಕು? ನಿಮಗ್ ಸಹಾಯ ಮಾಡಕ್ ಬಂದು ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಓ, ಹಾಗಾದ್ರೆ ಇನ್ ಯಾವತ್ತು ನಿಮ್ಮ ಅಕ್ಕನ ಮುಂದೆ ಹೋಗಲ್ಲ? ಅದು ಹಂಗಲ್ಲ ಕಣಯ್ಯ, ಆ ಹೋಗ್ದಿದ್ರೆ ಬದುಕ್ ನಡಿಬೇಕಲ್ಲಪ್ಪ. ಮತ್ತೆಪ್ಪಗ್ ಬಾ. ಅಯ್ಯೋ, ಇವನ್ ಕಟ್ಟಿರೋ ತಾಳಿನ ಉಳ್ಸಕ್ಕೋಗಿ ನಾನು ಕಟ್ಟಿರೋ ತಾಳಿಗೆ ಸಂಚಾಕಾರ ಬಂದ್ಬಿಡ್ತಲ್ಲಪ್ಪ. ಇನ್ನು ಏನೇನ್ ಗ್ರಹಚಾರ ಕಾದಿದ್ಯೋ ಶಿವ, ಕಾಪಾಡಪ್ಪ. ಬಂದೆ. ಸರ್, ಏನಾಯ್ತು ನಾಗಭೂಷಣ್? ಪ್ರಜ್ಞೆ ಬಂದ ತಕ್ಷಣ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಡಾಕ್ಟ್ರು. ಛೇ, ಕೈಗೆ ಸಿಕ್ತವನು ಕಣ್ಣು ಮುಚ್ಕೊಂಡು ಮಲ್ಕೊಂಡ್ಬಿಟ್ಟ. ನನಗೆ ಬೇಕಾಗಿರೋ ಉತ್ತರ ಸಿಗೋವರೆಗೂ ಆ ದ್ರೋಹಿ ಸಾಯ್ಬಾರದು. ಏನಾಯ್ತು ಅಂತ ಡಾಕ್ಟ್ರಿಗೆ ಫೋನ್ ಮಾಡಿ ಕೇಳು. ಆಯ್ತು ಸರ್. ಹೇಳಿ ಸರ್. ಏನಾಯ್ತು? ಇನ್ನೇನು ಕಣ್ಬಿಡ್ಬೋದು ಅಂತ ಹೇಳಿದ್ರಿ? ಇಷ್ಟೊತ್ತಾದ್ರೂ ನಿಮ್ ಕಡೆಯಿಂದ ಸುದ್ದಿನೇ ಇಲ್ವಲ್ಲ ಡಾಕ್ಟ್ರೇ. ಸರ್, ಅವನ್ನ ಕಾನ್ಶಿಯಸ್ಗೆ ತರೋದಕ್ಕೆ ನಮ್ ಡಾಕ್ಟರ್ಸು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಎಲ್ಲ ಪ್ರಯತ್ನನೂ ನಡೀತಿದೆ ಸರ್. ಒಂದ್ ನಿಮಿಷ ಸರ್, ಮಾತಾಡ್ತಾರಂತೆ. ವೆಂಕಟೇಶ್ ಸರ್, ಹೇಳಿ ಸರ್. ಯಾಕೆ ಲೇಟ್ ಆಗ್ತಾ ಇದೆ? ಲೇಟು ಆಗ್ತಿದೆ ಸರ್, ಒಪ್ಕೋತೀನಿ. ಆದ್ರೆ ಬೇಗ ಪ್ರಜ್ಞೆ ಬರಿಸ್ತೀವಿ ಸರ್. ಬರ್ಲೇಬೇಕು, ಅವನು ಮಾತಾಡಲೇಬೇಕು. ಅವನ ಬಾಯಿಂದ ನನಗೊಂದು ಸತ್ಯ ಗೊತ್ತಾಗಬೇಕು, ಅದು ತುಂಬ ಮುಖ್ಯವಾದ ಸತ್ಯ. ನೀವು ಟೆನ್ಷನ್ ಆಗಬೇಡಿ ಸರ್, ಆದಷ್ಟು ಬೇಗ ನಾವು ಪ್ರಜ್ಞೆ ಬರಿಸ್ತೀವಿ ಸರ್. ಖರ್ಚಿನ ಬಗ್ಗೆ ಯೋಚನೆ ಮಾಡಬೇಡ ವೆಂಕಟೇಶ್. ನನಗೆ ಬೇಕಾಗಿರೋ ಸತ್ಯ ತಿಳಿಯೋವರೆಗೂ ಅವನ ಜೀವ ಇದ್ರೆ ಸಾಕು. ಆಮೇಲೆ ಅವನೇ ಬೇಕು ಅಂದ್ರು ಅವನ ಜೀವನ ನಾವೇ ತೆಗಿತೀವಿ. ಗೊತ್ತಾಯ್ತು ಸರ್. ಯಾರಿಗೂ ಗೊತ್ತಾಗಬಾರ್ದು ವೆಂಕಟೇಶ್, ವಿಷಯ ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿರ್ಬೇಕು. ಅದಕ್ಕೆ ನಾನ್ ಗ್ಯಾರಂಟಿ ಸರ್. ಅವನಿಗೆ ಪ್ರಜ್ಞೆ ಬರೋದಿಕ್ಕೆ ಅದಕ್ಕೂ ನಾನೇ ಗ್ಯಾರಂಟಿ ಸರ್. ಆದಷ್ಟು ಬೇಗ ಕಾಲ್ ಮಾಡ್ತೀನಿ. ಅಷ್ಟೆಲ್ಲ ಕಾಯೋ ತಾಳ್ಮೆ ನನಗಿಲ್ಲ ವೆಂಕಟೇಶ್. ಅವನ ಪ್ರಜ್ಞೆ ಯಾವಾಗ ಬರುತ್ತೆ ಅಂತ ನಿಖರವಾಗಿ ಹೇಳು. ಅದು ಕಷ್ಟ ಸರ್. ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದೀವಿ, 1 hour ಅಲ್ಲಿ ಪ್ರಜ್ಞೆ ಬರಬಹುದು ಅಂತ ಅನ್ಕೊಂಡಿದೀವಿ. ಬಂದ ತಕ್ಷಣ ಕಾಲ್ ಮಾಡ್ತೀವಿ ಸರ್. ಗುಡ್, ಎಚ್ಚರಿಕೆಯಾಗಿ ನೋಡ್ಕೊ. ಯಾಕೆ ಸರ್ ಟೆನ್ಷನ್? ಅವನ್ ಸಿಕ್ಕಿದಾನಲ್ವ ಸರ್, ನಮ್ ಕಣ್ಗಾವಲಲ್ಲೇ ಈಗಲೂ ಇದಾನಲ್ಲ ಸರ್. ಪ್ರಜ್ಞೆ ಬಂದ ತಕ್ಷಣ ಬಾಯಿ ಬಿಡಿಸಿದ್ರಾಯ್ತು, ಏನೋ ಒಂದ್ ಸ್ವಲ್ಪ ಲೇಟ್ ಆಗಿದೆ ಅಷ್ಟೇ. ವೆಂಕಟೇಶ್ ದೊಡ್ಡ ಡಾಕ್ಟ್ರು ಸರ್, ದೊಡ್ಡ ದೊಡ್ಡ ಸ್ಪೆಷಲಿಸ್ಟ್ ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದಾರೆ. ಹೇಗೋ ಮಾಡಿ ಕಾನ್ಶಿಯಸ್ಗೆ ತರ್ತಾರೆ, ನೀವು ಯೋಚನೆ ಮಾಡಬೇಡಿ ಸರ್. ನನ್ನ ಜೀವನದಲ್ಲಿ ಎಲ್ಲಾನು ಗೆಲ್ತಾನೆ ಬಂದೆ, ಆದರೆ ಈ ಒಂದು ವಿಷಯದಲ್ಲಿ ಮಾತ್ರ ಲೆಕ್ಕಾಚಾರ ತಪ್ಪೋಯ್ತು. ಜೈತೀರ್ಥನ ವಂಶದ ಕುಡಿ ಯಾರನ್ನೋದು ಪ್ರಶ್ನೆ ಮಾತ್ರ. ಈಗಲೂ ನನ್ನ ಕಿವಿ ಒಳಗಡೆ ಗುಗ್ಗಿಗಳು ಕೊರೆದ ಹಾಗೆ ಕೊರಿತಾನೆ ಇದೆ. ಬೀದಿ ಬೀದಿಯಲ್ಲಿ ಪುರಿಕೆಯಾಗಿ ಅಲೀತಾ ಇದ್ದ ಅವನು, ನಾನು ಹಾಕಿದ ಎಂಜಿಲ್ ಅನ್ನನ ತಿನ್ಕೊಂಡು ಮನೆ ಮುಂದೆ ನಾಯಿ ತರ ಬಿದ್ದಿದ್ದ. ಇವತ್ತು ನಮ್ಮನ್ನೇ ನಾಯಿ ತರ ಅಲಿಯೋಗ್ ಮಾಡ್ಬಿಟ್ಟ ಅವನು. ನಾಗಭೂಷಣ್ ಸರ್, ಅವನ್ನ ಆಸ್ಪತ್ರೆಯಲ್ಲಿ ತಾನೆ ಹಿಡಿದಿದ್ದು. ಎಸ್ ಸರ್. ಅವನಿಗೆ ಅಲ್ಲಿ ಏನ್ ಕೆಲಸ ಇತ್ತು? ಅವನ್ ಅಲ್ಲಿ ಯಾಕೆ ಬಂದಿದ್ದ ಅಂತ ವಿಚಾರಿಸ್ತೀಯ? ನಮ್ಮ ಹುಡುಗರು ಕಾಲ್ ಮುರಿದಿದ್ರಲ್ಲ ಸರ್, ನಮ್ಮ ಭಯಕ್ಕೆ ಇಷ್ಟು ದಿವಸ ಹಾಸ್ಪಿಟಲ್ ಸೇರಿರ್ಲಿಲ್ಲ ಅನ್ಸುತ್ತೆ. ಈಗೆಲ್ಲ ನೋವು ಹೆಚ್ಚಾಗಿ
ತಡ್ಕೊಳಕ್ಕಾಗ್ದಿರ ಹಾಸ್ಪಿಟ್ಲ್ಗೆ ಬಂದು ನಮ್ಮ ಹುಡುಗರ ಹತ್ರ ಸಿಕ್ಕಾಕೊಂಡಿದ್ದಾನೆ. ಸರ್ ಬನ್ನಿ ಕೂತ್ಕೊಳ್ಳಿ. ತಂದೆಯವರು ಹುಷಾರಾಗಿದ್ದಾರಾ? ಹುಷಾರಾಗಿರ್ಲೇಬೇಕು. ಏನಿಷ್ಟು ಬೇಗ ಬಂದ್ಬಿಟ್ಟಿದ್ದೀರಿ? ಸರ್, ನಾವು ಕೆಲ್ಸಕ್ಕೆ ಬರಲಿಲ್ಲ. ಸೌಂದರ್ಯ ಅವ್ರ ಅಪ್ಪಂಗೆ ತುಂಬ ಸೀರಿಯಸ್ ಆಗಿದೆ, ಸಿವಿಯರ್ ಹಾರ್ಟ್ ಅಟ್ಯಾಕ್ ಅಂತೆ. ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು. ಮಾಡಿದ್ದು ಹೇಳಿರ್ತಾನೆ? ಹೌದು ಸರ್, ಆದರೆ ಆಪರೇಷನ್ಗೆ 2.5 ಲಕ್ಷ ಆಗತ್ತಂತೆ. ಅಷ್ಟೊಂದು ದುಡ್ಡನ್ನ ಯಾರ ಹತ್ರ ಕೇಳೋದು, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ನಮ್ಮಂತವ್ರಿಗೆ ಕೆಲ್ಸ ಕೊಟ್ಟವ್ರೆ ಅಲ್ವಾ ಸರ್ ದೇವ್ರು, ಅದಕ್ಕೆ ಇಲ್ಲಿಗೆ ಬಂದಿದ್ದು. ದಯವಿಟ್ಟು ಇಲ್ಲ ಅಂದೆ, ಅಡ್ವಾನ್ಸ್ ಅಂತ 2.5 ಲಕ್ಷ ರೂಪಾಯಿ ಇಸ್ಕೊಡಿ ಸರ್. ಅದನ್ನ ತಿಂಗಳ ತಿಂಗಳ ನಮ್ಮ ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ, ಆದ್ರೆ ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ಪ್ಲೀಸ್ ಸರ್. 2.5 ಲಕ್ಷ ಅಡ್ವಾನ್ಸ? ಯಾಕೆ ಸರ್ ಗಾಬರಿ ಆಗಿದ್ದೀರಾ? ನಮ್ಮ ಮ್ಯಾನೇಜರ್ ದೇವ್ರಂತವರು ನಮಗೆ ಖಂಡಿತ ಹೆಲ್ಪ್ ಮಾಡ್ತಾರೆ ಅಂತ ಇವಳಿಗೆ ಹೇಳಿದ್ದೀನಿ, ಬೇಕಿದ್ರೆ ಕೇಳಿ ಇವಳ. ಒಳ್ಳೆ ಮನಸ್ಸಿರೋ ವ್ಯಕ್ತಿ ಸರ್ ನೀವು, ಯಾರಿಗೆ ಕಷ್ಟ ಆದ್ರೂ ನಿಮ್ಗೆ ಆಗಿದೆ ಅನ್ಕೋತೀರಾ? ಅದಕ್ಕೆ ಅಲ್ವಾ ಸರ್ ನಿಮ್ ಹತ್ರ ಕೇಳ್ಕೊಂಡು ಬಂದಿರೋದು. ನೀನ್ ಹೇಳೋದೆಲ್ಲ ನಿಜ ಅಮ್ಮ. ಸೌಂದರ್ಯ ತಂದೆ ಹೀಗಾಯ್ತು ಅಂತ ಕೇಳಿ ನನಗೂ ತುಂಬಾ ಬೇಜಾರಾಯ್ತು. ಆದ್ರೆ ಲೋನ್ ಶಾಂಕ್ಷನ್ ಮಾಡೋ ಅಧಿಕಾರ ನನ್ನ ಹತ್ರ ಇಲ್ಲ, ನಾಗಭೂಷಣ್ ಸರ್ನೇ ಕೇಳಬೇಕು. ಕೇಳಿ ಸರ್, ನೀವ್ ಮನ್ಸ್ ಮಾಡಿದ್ರೆ ನಮಗ್ ಲೋನ್ ಕೊಡಿಸ್ಬೋದು. ನಾಗಭೂಷಣ್ ಸರ್ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಿ ಸರ್, ನಿಮ್ಮನ್ನೇ ನಂಬ್ಕೊಂಡ್ ಬಂದಿದೀವಿ. ತುಂಬಾ ದೊಡ್ಡ ಅಮೌಂಟು, ಒಪ್ಪೋದ್ ಕಷ್ಟ. ನಿಮಗೋಸ್ಕರ ಟ್ರೈ ಮಾಡ್ತೀನಿ. ನಿಮ್ಮನ್ನು ನೋಡಿದ್ರೆ ಪಾಪ ಅಂತ ಅನ್ಸುತ್ತೆ, ಜೊತೆಗೆ ಒಳ್ಳೆ ಹೆಣ್ಮಕ್ಳು ಕೂಡ ನೀವು. ನಾನು GM ಸರ್ ಹತ್ರ ಮಾತಾಡ್ಕೊಂಬರ್ತೀನಿ, ಅಷ್ಟೊತ್ತು ಇಲ್ಲೇ ವೇಟ್ ಮಾಡಿ. ಥ್ಯಾಂಕ್ ಯು ಸರ್, ಇದೊಂದು ಕೆಲಸ ಮಾಡಿಕೊಟ್ರೆ ನೀವೇ ನಮ್ಮ ಪಾಲಿನ ದೇವ್ರು. ಇರಲಿ ಇರಲಿ, ನಾನು ಹೋಗಿ ಅವ್ರ ಹತ್ರ ಮಾತಾಡ್ಕೊಂಬರ್ತೀನಿ. ಸರಿ ಸರ್. ಚೆನ್ನಾಗಿ ಜಾಕ್ ಹಾಕಿ ಉಪ್ಸಿದ್ದೀನಿ, ಹೋಗಿರೋ ಫೋರ್ಸ್ ನೋಡಿದ್ರೆ ದುಡ್ಡು ತಗೊಂಡು ಬಂದೇ ಬರ್ತಾರೆ. ಹಲೋ ಹೇಳಿ ಅಮ್ಮ. ಬ್ಯುಸಿ ಇದೆಯಮ್ಮ ಸೌಂದರ್ಯ? ಇಲ್ಲ ಅಮ್ಮ ಹೇಳಿ. ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಚಕ್ರಿ ಫೋನ್ ಮಾಡಿದ್ದ, ಅವನ್ನ ರೌಡಿಗಳು ಫಾಲೋ ಮಾಡ್ತಾ ಇದ್ದಾರಂತೆ. ಹಾಸ್ಪಿಟ್ಲಿಂದ ಬರಬೇಕಾದ್ರೆ ಅವ್ರ ಕೈಗೆ ಸಿಕ್ಕಾಕೊಂಡಿದ್ದಾನೆ. ಹೌದಮ್ಮ, ಅವ್ರನ್ನ ಓಡಿಸ್ಕೊಂಡು ಹೋಗುವಾಗ ಅಂಕಲ್ಲು ನನ್ನ ತಮ್ಮಂಗೆ ಸಿಕ್ಕಿದ್ರಂತೆ. ಚಕ್ರಿ ಏನಾದರೂ ಹೇಳದ್ನಂತ? ಏನಾದರೂ ಅಂದರೆ? ಚಕ್ರಿ ಫೋನ್ ಮಾಡಿದ್ದ, ಅವನ ಜೊತೆ ಮಾತಾಡ್ತಿದ್ದ ಹಾಗೆ ಕಾಲ್ ಕಟ್ಟಾಯಿತು, ಮತ್ತೆ ಕಾಲ್ ಮಾಡಲೇ ಇಲ್ಲ. ನಾನು ಫೋನ್ ಟ್ರೈ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಾ ಇತ್ತು. ಅವನಿಗೇನು ಅಪಾಯ ಆಗಿದೆಯೋ ಏನೋ ಗೊತ್ತಿಲ್ಲ, ತುಂಬ ಆತಂಕ ಆಗ್ತಿದೆ ಅಮ್ಮ. ನಿನ್ನ ತಮ್ಮ ಸಿಕ್ಕಿದಾಗ ಚಕ್ರಿ ಏನಾದರೂ ಹೇಳದ್ನಂತ? ನಮ್ಮ ಅಪ್ಪಂಗೆ ಹುಷಾರಿಲ್ಲ ಅಮ್ಮ, ಹಾರ್ಟ್ ಅಟ್ಯಾಕ್ ಆಗಿದೆ. ಅವರೇ ನಮ್ಮಪ್ಪನ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆಗ್ಲೇ ಆ ರೌಡಿಗಳು ಅವ್ರನ್ನ ಅಟ್ಟಿಸ್ಕೊಂಡು ಹೋಗಿದ್ದಾರನ್ಸತ್ತಮ್ಮ. ಆಮೇಲೆ ನನ್ನ ತಮ್ಮ ನನಗೆ ಕಾಲ್ ಮಾಡಿ ಎಲ್ಲ ವಿಷಯ ತಿಳಿಸ್ದ. ಅದನ್ನ ಬಿಟ್ಟು ಬೇರೆ ಇನ್ನೇನು ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಮ್ಮ. ಸಾರಿ ಸೌಂದರ್ಯ, ನೀನೇ ಇಷ್ಟೊಂದು ದುಃಖದಲ್ಲಿದೆಯಾ? ನಾನು ಏನೇನೋ ಕೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡ. ಹಾಗೇನಿಲ್ಲಮ್ಮ. ಅಪ್ಪನ ಹುಷಾರಾಗಿ ನೋಡ್ಕೊ. ಡಾಕ್ಟರ್ ಏನು ಹೇಳಿದ್ರು, ಜೀವಕ್ಕೇನು ತೊಂದರೆ ಇಲ್ಲ ತಾನೆ? ಆಪರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಆಪರೇಷನ್ ಮಾಡೋದಕ್ಕೆ ಹೇಳಿದ್ಯಾ ತಾನೆ? ಹೇಳಿದ್ದೀನಿ ಅಮ್ಮ, ಆದರೆ. ಯೋಚನೆ ಮಾಡಬೇಡ ಸೌಂದರ್ಯ, ನಿಮ್ಮಪ್ಪನಿಗೇನೂ ಆಗಲ್ಲ, ಹುಷಾರಾಗಿ ವಾಪಸ್ ಮನೆಗೆ ಬರ್ತಾರೆ. ನಾನು ದೇವ್ರ ಹತ್ರ ಬೇಡ್ಕೊತೀನಿ, ನಿಮ್ಮಪ್ಪನ ಜಾಗ್ರತೆಯಾಗಿ ನೋಡ್ಕೊ. ಸರಿ ಅಮ್ಮ. ಎರಡೂವರೆ ಲಕ್ಷ? ಅದೇ ನಿಮ್ಮಪ್ಪನ ಮನೆ ದುಡ್ಡ ಪ್ರೈಮ್ ಮಿನಿಸ್ಟರ್ ಫಂಡಿಂದ ಎತ್ಕೊಡೋ ತರ ಕೊಟ್ಬಿಡಿ ಸರ್ ಅಂತ ಕೇಳ್ತೀಯ? ಹಾಗಲ್ಲ ಸರ್, ಬಡವ್ರ ಮನೆ ಹೆಣ್ಮಕ್ಳು, ಅವ್ರ ತಂದೆನ ಕಾಪಾಡ್ಕೊಳ್ಳೋಕೋಸ್ಕರ ಕೇಳ್ತಾ ಇದ್ದಾರೆ. ಬಡವ್ರ ಮನೆ ಹೆಣ್ಮಕ್ಳು ಅಂತ ಕೇಳ ತಕ್ಷಣ ಲಕ್ಷ ಲಕ್ಷ ಎತ್ಕೊಡಕ್ಕಾಗತ್ತಾ? ಕೆಲ್ಸಕ್ಕೆ ಸರಿ ನೆಟ್ಟಿಗೆ 3 ದಿನ ಕೂಡ ಆಗಿಲ್ಲ, ಅಷ್ಟು ಬೇಗ 2.5 ಲಕ್ಷ ಕೊಟ್ಬಿಡ್ಬೇಕಾ? ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ನಿನ್ನ ಹತ್ರ ಬಂದು ಮಾತಾಡಿದ್ರು ಅಂತ
ನನ್ನ ಹತ್ರ ಕೇಳ್ತೀಯ ಕೊಂದು ಬಿಡ್ತೀನಿ. ಜಾಸ್ತಿ ಮಾತಾಡಿದ್ರೆ ಕೆಲ್ಸದಿಂದ ತೆಗೆದಾಕ್ತೀನಿ. ಈ ವಿಷಯ ಬಾಸು ಗೊತ್ತಾದ್ರೆ ಏನಾಗತ್ತೆ ಗೊತ್ತಾ? ಸುಮ್ನೆ ಮರ್ಯಾದೆಯಿಂದ ಜಾಗ ಖಾಲಿ ಮಾಡು. ಸಾರಿ ಸರ್, ಅದು ಈ ತರ ದುಡ್ಡು ಕೇಳೋದನ್ನ ಇಲ್ಲಿ ಇಟ್ಕೊಂಬೇಡ ಅಂತ ಹೇಳಿ ಕಳ್ಸು. ಇಷ್ಟ ಇದ್ರೆ ಕೆಲಸ ಮಾಡ್ಲಿ, ಇಲ್ಲ ಅಂದ್ರೆ ಕೆಲ್ಸ ಬಿಟ್ಟು ಹೋಗ್ಲಿ. ಭಿಕ್ಷುಕರು ಕೆಲ್ಸ ಕೊಟ್ಟ ತಕ್ಷಣ ಲೂಟಿ ಮಾಡಕ್ ಬಂದ್ಬಿಟ್ರು.